ಬೋರಸನ ಹೊಡೆತ ಹೋದರೆ ಆರ್ಸ್ಗಡೆ ಅಕ್ರಾಸ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಬರ್ತಾ ಇದೆ. ಸ್ಕ್ವೇರ್ ಲಾಗ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಬೌಂಡರಿ ಕೂಡ ಸ್ಯಾಂಡಿ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೈದಾನ ವಿಶಿಷ್ಟವಾಗಿರ್ತಕ್ಕಂತ ಹಾವಭಾವ ಮತ್ತೆ ಪ್ರೇಕ್ಷಕರನ್ನು ರಂಜನೀಯ ಹಂತಕ್ಕೆ ಕೊಂಡೊಯ್ತಾ ಇದೆ. ತಡ ಮತ್ತೆ ನಾಲ್ಕು ಆಟಗಳ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಮೈಟಿ ಬಾಳಸ್ಕೊಂಡು 26ಕ್ಕೆ ತಲುಪ್ತಾ ಬಿರಸಿನ ಹೊಡೆತ ಮತ್ತೆ ಸಾಂಡಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಪಿಚ್ಚಿನ ಲಾಭವನ್ನು ಪಡ್ಕೊಂಡ್ರು. ಶಾರ್ಟ್ ಆಗಿರ್ತಕ್ಕಂತ ಚೆಂಡು ಮತ್ತೆ ಹೊತ್ತರೆ ಆವರಿಸಿಕೊಂಡು ಸ್ಯಾಂಡಿ ದಾಂಡಿನ ಎರಡನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಸುಂದರತೆ ಹೊಡೆತವನ್ನು ಸ್ಯಾಂಡಿ ಈಗ ದಾಖಲಿಸ್ತಾ ಇದ್ರೆ. ಶಾರ್ಟ್ ಆಗಿರ್ತಕ್ಕಂಥದ್ದು ಚೆಂಡಿನ ನವಾಲನಂತ ಸೂಚನೆ ರವಾನಿಸಿದ್ದಾರೆ. ಹ್ಯಾಟ್ರಿಕ್ ಸಿಕ್ಸರ್ ಇವಾಗ ಸ್ಯಾಂಡಿ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮತ್ತೋರುವ ಬೆಂಗಳೂರು ಪರಿಸರದ ಆಟಗಾರ ಗುಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಸ್ಯಾಂಡಿ ಓವರ್ನ ನಾಲ್ಕನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಸಲೀಮ ಅಪ್ಪರಿಸಿದ್ದಾರೆ ಇವಾಗ ಸ್ಯಾಂಡಿ ಆರ್ಭಕ ಸಾಗರದ ಗೋಪಾಲಗೌಡ ಕ್ರೀಡಾಂಗಣ ಭಾಗದಲ್ಲಿ ಬಹಳಷ್ಟು ಓಟುಗಳನ್ನು ಮೈಟಿಗೆ ತಂದುಕೊಡ್ತಾ ಇದೆ.